ಪ್ರತಾಪ್ ಅವರ ವಿಷಯಕ್ಕೆ ಬರೋದಾದ್ರೆ, ಪ್ರತಾಪ್ ಅವ್ರ ಗ್ರಾಫ್ ಹೀಗೆ ಹೋಗ್ತಾ ಇದೆ ಮೇಲೆ. ಸೊ ಹೊರಗಡೆಯಿಂದ ಜನ ಕೂಡ ಅಷ್ಟೇ ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ. ಸೊ ನೀವು ಮನೆ ಒಳಗೆ ಪ್ರತಾಪ್ ಅವ್ರನ್ನ ಮೊದಲನೇ ದಿನ ನೋಡಿದ್ದಕ್ಕೂ ಅಂಡ್ ಈಗ ಕೊನೆಯ ದಿನದವರೆಗೂ ನೋಡಿದ್ದಕ್ಕೂ ಏನ್ ಅನ್ಸ್ತಾರೆ? ಅವರು ನಿಜವಾಗ್ಲೂ ಜೆನ್ಯೂನ್ ಆಗಿ ಹಾಗಿದ್ದಾರಾ ಅಥವಾ ಇಂಟೆಲಿಜೆಂಟ್ ಆಗಿ ಗೇಮ್ ಮಾಡ್ತಾ ಇದ್ದಾರಾ? ಇಲ್ಲ ಇಲ್ಲ, ಅವರು ಜೆನ್ಯೂನ್ ಆಗೇ ಇದ್ದಾರೆ, ನಿಜವಾಗ್ಲೂ ಇದ್ದಾರೆ. ಯಾಕಂದ್ರೆ ನಾನು ಅವ್ರನ್ನ ನೋಡಿದಾಗ ಫಸ್ಟ್ ವೀಕ್ ಏನು ಎಲ್ಲರೂ ಪಾಪರ್ನ ಕೂಡಿಸ್ಕೊಂಡು ಮಾತಾಡಿಸಿ ಪ್ರಶ್ನೆಗಳು ಈಗ ಸೋಷಿಯಲ್ ಮೀಡಿಯಲ್ಲಿ ಏನು ಬರ್ತಾ ಇದೆ ಅದನ್ನೆಲ್ಲ ವಿಚಾರಿಸಿದಾಗ ಅವರು ಪಾಪ ಎಲ್ಲೋ ಒಂದು ಕಡೆ ಒಂಚೂರು ಡಿಸ್ಟರ್ಬ್ ಆಗ್ತಾಯಿದ್ರು, ಇಲ್ಲಿ ಬಂದಮೇಲೂ ಅದೇ ಆಗ್ತಾ ಇದೆಯಲ್ಲ ಅಂತ ಎಲ್ಲೋ ಒಂದು ಕಡೆ ಪಾಪ ಅವರು ಸೈಲೆಂಟ್ ಆಗ್ತಾಯಿದ್ರು, ಒಬ್ಬರೇ ಇರ್ತಿದ್ರು. ಇನ್ಫ್ಯಾಕ್ಟ್ ಅವ್ರಿಗೊಂದು ಲೆಟ್ರ್ ಕೂಡ ಬಂದಿತ್ತಲ್ಲ, ಲೈಕ್ ಒಂದು ಇದು, ಅಳಬೇಡಿ ಬಾತ್ರೂಮ್ಗೆ ಹೋಗಿ ಅಳಬೇಡಿ ನೀವು, ಯಾಕೆ ಅಳ್ತೀರ, ಧೈರ್ಯವಾಗಿ ಫೇಸ್ ಮಾಡಿ ಅಂತ. ಅದೊಂದು ಪತ್ರ ಒಂದು ಏನು ಬಂದಮೇಲೆ ಒಂದು ಮೆಸೇಜು, ಅವ್ರು ತುಂಬ ಬದಲಾದರು. ಯಾವ ರೇಂಜಿಗೆ ಬದಲಾದರು ಅಂದರೆ ಅವ್ರು ಯಾವಾಗ ಹೇಳೋರು, ನನ್ನ ಡ್ರೋನ್ ಯಾವ ರೇಂಜಿಗೆ ಹಾರುತ್ತೆ ನೋಡ್ತಾ ಇರಿ. ಆ್ಯಂಡ್ ಹೀ ಪ್ರೂವ್ಡ್ ಹಿಮ್ಸೆಲ್ಫ್, ಹೀ ಪ್ರೂವ್ಡ್ ಲಿಟ್ರಲಿ. ಈ ಕೊನೆ ಕೊನೆ ಈಗ ವಾರ ಅಂತೂ ಲೆಟ್ರ್ ಬರೋ ಟೈಮಲ್ಲಂತೂ ವಿ ಹ್ಯಾಡ್ ಗುಡ್ ರ್ಯಾಪು. ನಾವಿಬ್ಬರಂತೂ ಎಷ್ಟು ಒಂದು ಇದಾಗ ಹಳ್ಳಿ ಟಾಸ್ಕಿಂದ ತುಂಬ ಫ್ರೆಂಡ್ಸ್ ಆಗಿಬಿಟ್ವಿ, ನಾವಿಬ್ಬರು ತುಂಬ ಫ್ರೆಂಡ್ಸ್ ಆದ್ವಿ. ಆ್ಯಂಡ್ ಹೀ ಪ್ರೂವ್ಡ್ ಹಿಮ್ಸೆಲ್ಫ್. ನಂಗೆ ತುಂಬ ಖುಷಿ ಆಯಿತು ಅವ್ರೀಗ ಇರೋ ರೀತಿ, ಹಾರಾಡ್ತಾ ಇರೋ ರೀತಿ, ವಾವ್ ಅನಿಸ್ತಾ ಇದೆ. ಇನ್ನು ನೀತು ಅವರ ವಿಷಯಕ್ಕೆ ಬರೋದಾದರೆ, ನೀ ಎಲ್ಲೋ ಒಂದು ಕಡೆ ನಿಮ್ಗೆ ಅನಿಸುತ್ತಾ ಇವತ್ತು ನೀವಿರೋ ಜಾಗದಲ್ಲಿ ನೀತು ಅವ್ರು ಇರಬೇಕಿತ್ತು ಅಂತ? ಗೊತ್ತಿಲ್ಲ ನನಗೆ, ಬಿಕಾಸ್ ಏನಾಗ್ತಿದೆ ಇಲ್ಲಿ ಹೊರಗಡೆ ನಾವು ಹೇಗೆ ಕಾಣಿಸ್ಕೊಳ್ತಿದ್ದೀವಿ ಎಲ್ಲರ ಮುಂದೆ ಅನ್ನೋದು ನಂಗೆ ಗೊತ್ತೇ ಆಗ್ತಿಲ್ಲ. ಯಾಕಂದರೆ ಕೆಲವೊಂದು ಸಂದರ್ಭದಲ್ಲಿ ಅಷ್ಟೇ ನಾವು ಜೊತೆಲಿರ್ತೀವಿ, ಅಂದರೆ ಎಲ್ಲೋ ಒಂದು ಟಾಸ್ಕ್ ಬಂದಾಗಲೋ ಇಲ್ಲ ಇದು ಬಂದಾಗಲೋ ಇರ್ತೀವಿ. ನನಗೆಲ್ಲ ಒಂದು ಕಡೆ ಐ ಡೋಂಟ್ ನೋ, ನಾನಿರೋ ಜಾಗದಲ್ಲಿ ಅವ್ರು ಇರಬೇಕಿತ್ತು, ಅದು ಹೇಳಿದ್ರೆ ಬಹುಶಃ ಹೊರಗಡೆ ಬಂದಿರೋದ್ರಿಂದ ಈ ಥರ ಹೇಳ್ತಾರೇನೋ ಅಂತ ಅನಿಸ್ಬೋದು. ಸೊ ತಪ್ಪಾಗುತ್ತದು, ಜನಕ್ಕೆ ಏನು ಕಾಣಿಸಿದೆ ಅನ್ನೋದು ಮುಖ್ಯ ಆಗುತ್ತೆ. ನಾನು ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಫ್ಕೋರ್ಸ್ ಅವ್ರು ಉಳಿದ್ರು ನನಗೆ ಖುಷಿನೇ. ಮೇ ಬಿ ಈಗ ಒಂದೆರಡು ಮಾರ್ಕ್ಸಲ್ಲಿ ರ್ಯಾಂಕ್ಗಳು ಮಿಸ್ ಆಗುತ್ತೆ ಗೊತ್ತಾ, ಆ ಥರ ಇದು. ಹಂಗಂದೇಳಿ ಒಂದೆರಡು ಮಾರ್ಕ್ ತೆಗೆದವ್ರು ಏನು ಕಡಿಮೆ ಅಂತ ಹೇಳೋಕ್ಕಾಗಲ್ಲ. ಮೇ ಬಿ 1 week ಆರ್ 2 weeks, ದಟ್ಸ್ ಇಟ್, ಆ ಕಡೆ ಈ ಕಡೆ ತೊಂದರೆ ಇಲ್ಲ. ಶಿ ಈಸ್ ಆಲ್ಸೋ ವೆರಿ ಟ್ಯಾಲೆಂಟೆಡ್ ಲೇಡಿ ಆ್ಯಂಡ್ ಅವರು ಶ್ರಮ ನಾನು ಯಾವುದಕ್ಕೆ ಅಂತ ಹೇಳ್ತೀನಿ ನೋಡ್ತೆ. ಅವರು ಮಾಡ್ಲಿಂಗಲ್ಲಿ ತುಂಬ ಸಾಧನೆ ಮಾಡಿದ್ದಾರೆ, ಆಯಿತಾ. ಅವರು ಮನೆಯಲ್ಲಿ ದ ವೇ ಶಿ ಯೂಸ್ ಟು ಪ್ರೆಸೆಂಟ್ ಹರ್ ಸೆಲ್ಫ್ ಅಲ್ಲ, ನಾನೇ ಎಷ್ಟೊಂದು ಸರಿ ಕಾಂಪ್ಲಿಮೆಂಟ್ ಕೊಟ್ಟಿದ್ದೀನಿ. ಏನು ನೀವು ಸ್ನಾನ ಮಾಡಿ ಆ ಬಟ್ಟೆ ಹಾಕ್ಕೊಂಡು ಒಂದು ಮಾಡೆಲ್ ಥರ ಕ್ಯಾಟ್ ವಾಕ್ ಮಾಡ್ತಾಯಿದ್ರೆ, ವಾವ್ ನೀತು ನನಗೆ ಖುಷಿ ಆಗುತ್ತೆ ಅಂತೆಲ್ಲ ಹೇಳಿದ್ದೀನಿ. ಅಫ್ಕೋರ್ಸ್ ಅವರು ಸ್ಟ್ರೇಟ್ ಫಾರ್ವರ್ಡ್ ಇದ್ದಾರೆ ನನಗೆ, ರೀ ಏನ್ರಿ ನೀವು ಎಷ್ಟು ಡಾಮಿನೇಟ್ ಮಾಡ್ತಿರ್ರಿ ಅಂದಿದ್ದಾರೆ ಕಿಚನಲ್ಲಿ. ಅದಾದಮೇಲೆ ಕ್ಲೋಸ್ ಫ್ರೆಂಡ್ಸ್ ಆಗಿದ್ವಿ, ಜೋಕ್ಸ್ ಮಾಡಿದ್ದೀವಿ, ಜಗಳ ಆಡಿದ್ದೀವಿ, ಹಾಡಾಡಿದ್ದೀವಿ. ಆ್ಯಂಡ್ ಅವರು ಪೆದ್ದ ಕೆಲವೊಂದು ವಾವ್ ಐ ನೋ ದಿಸ್ ಟಾಸ್ಕ್ ಅಂದ್ಬಿಟ್ಟು ಅದರಲ್ಲಿ ಫೇಲ್ ಆದಾಗಲೂ ನಾನು ಬಿದ್ದು ನಕ್ಕಿರೋದು ಉಂಟು, ಕೆಳಗೆಲ್ಲ ಬಿದ್ದು ಶಟಲ್ ಕಾಕ್ ಹೆಂಗೆ ಹೊಡೆದಿದ್ದಾರೆ ಶಟಲ್ ಕಾಕ್ ಅಲ್ಲಿ ಬಿದ್ದಿತ್ತು, ಅದಕ್ಕೆಲ್ಲ ಬಿದ್ದು ನಕ್ಕಿ. ಹೌದೌದು ಹೌದು, ಆ ರೀತಿಯಲ್ಲಿ ಅವರಿರೋದು ಜನಗಳು ಅವ್ರ ನಿರ್ಧಾರ ಅಲ್ವಾ. ಸೊ ದಟ್ಸ್ ಓಕೆ.